ದುಡ್ಡು ದುಡ್ಡು ದುಡ್ಡು, ಇನ್ನು ಸರ್ಕಾರದಿಂದ ಜನರಿಗೆ ಸಿಗೋದು ಜಣ ಜಣ ಕಾಂಚಾಣ. ಗೃಹಲಕ್ಷ್ಮಿ ಯುವನಿಧಿ ಅಡಿಯಲ್ಲಿ ಹಣ ಕೊಡೋದಕ್ಕೆ ಮುಂದಾಗಿರೋವಾಗಲೇ ಮತ್ತೊಂದು ಇನ್ಕಮ್ ಬರೋ ಗಿಫ್ಟ್ ಅನ್ನು ಸರ್ಕಾರ ಕೊಟ್ಟಿದೆ. ಅನ್ನಭಾಗ್ಯದಡಿಯಲ್ಲಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರೋ ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ಕೊಡೋದಕ್ಕಾಗದೇ ಇರೋದಕ್ಕೆ ಅಕ್ಕಿಯ ಬದಲು ದುಡ್ಡು ಕೊಡೋದಾಗಿ ಸರ್ಕಾರ ಘೋಷಿಸಿದೆ. ನಮ್ಮ ಕಾರ್ಯಕ್ರಮ ಸ್ಕಟ್ಲ್ ಮಾಡಲಿಕ್ಕೆ ಎಲ್ಲಾಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಮಾತುಕತೆ ನಡೆಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ₹34 ಒಂದು ಕೆಜಿ ಅಂತೆ ನಾವು ಹಣವನ್ನ ಅವರ ಅಕೌಂಟ್ಗೆ ಸೇರಿಸುವಂತ ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನಡೀತಾ ಇದ್ದ ಅಕ್ಕಿ ಸಮರ ಅಂತ್ಯಗೊಂಡಿದೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ಕೊಡ್ತೀವಿ ಎಂದಿದ್ದ ಕಾಂಗ್ರೆಸ್ ಸರ್ಕಾರ ಅಗತ್ಯದಷ್ಟು ಅಕ್ಕಿ ಸಂಗ್ರಹಿಸಲು ಶಕ್ತವಾಗದೇ ಇದ್ದಿದ್ದಕ್ಕೆ ಪ್ಲಾನ್ ಬಿ ಮೊರೆ ಹೋಗಿದೆ. 10 ಕೆಜಿ ಅಕ್ಕಿಯನ್ನ ಕೊಡಲಾಗದೆ ಜನರ ಖಾತೆಗೆ ಹಣ ಸಂದಾಯ ಮಾಡೋಕೆ ನಿರ್ಧಾರ ಮಾಡಿದೆ. ಐದು ಕೆಜಿ ಅಕ್ಕಿ ಜೊತೆ 5 ಕೆಜಿ ಅಕ್ಕಿಯ ಹಣ ನೀಡಲಿದೆ ಸರ್ಕಾರ. ಪ್ರತಿ ಕೆಜಿಗೆ ₹34 5 ಕೆಜಿಗೆ ₹170 ಜಮೆ. ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಅಕ್ಕಿ ಸಿಗದೆ ಮಹತ್ವದ ತೀರ್ಮಾನಕ್ಕೆ ಕೈ ಹಾಕಿದೆ. ಜುಲೈ 1 10 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿ ಕೊಡಲಿದ್ದು, ಉಳಿದ 5 ಕೆಜಿ ಅಕ್ಕಿಯ ಬದಲು ಹಣವನ್ನ ಕುಟುಂಬದ ಯಜಮಾನನ ಖಾತೆಗೆ ಹಾಕಲಿದೆ. ಒಬ್ಬರಿಗೆ ತಲಾ ₹170 ಹಣವನ್ನ ಖಾತೆಗೆ ಜಮೆ ಮಾಡಲಿದೆ ಅಂತ ಹೇಳಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧರಿಸಲಾಗಿದೆ. ಅಕ್ಕಿ ಕೊರತೆಯ ಹಿನ್ನೆಲೆ ಹಣ ನೀಡೋಕೆ ತೀರ್ಮಾನಿಸಿದ್ದೇವೆ ಅಂತ ಸಚಿವರು ಹೇಳಿದ್ದಾರೆ. ಅಲ್ಲದೆ ಅಕ್ಕಿ ಸಿಗುವವರೆಗೆ ಮಾತ್ರ ಪರ್ಯಾಯ ವ್ಯವಸ್ಥೆಯಾಗಿ ಹಣ ನೀಡ್ತಾ ಇದ್ದೀವಿ, ಅಕ್ಕಿ ಸಿಕ್ಕ ನಂತರ 10 ಕೆಜಿ ಅಕ್ಕಿಯನ್ನೇ ನೀಡ್ತೀವಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ಅಕ್ಕಿ ದಾಸ್ತಾನು ತಯಾರಿ ಆಗೋ ತನಕ 1 ಕೆಜಿಗೆ ₹34 FCI ರೇಟ್ ಹಣವನ್ನು ಫೇರ್ಫೈ ಡಿಪೋಗಳಲ್ಲಿ ಕಾರ್ಡು ಹೋಲ್ಡರ್ಸ್ಗೆ ಅವರಿಗೆ ಒಂದು ಕಾರ್ಡ್ಗೆ ಒಬ್ಬರಿದ್ದರೆ 5 ಕೆಜಿ, ಇಬ್ಬರಿದ್ದರೆ 10 ಕೆಜಿ, ಯಾವುದು ನಾವುದು ಕರ್ನಾಟಕ ಸರ್ಕಾರ ಕೊಡೋದ್ರೆ ನಾನು ಹೇಳ್ತಾ ಇದ್ದೀನಿ, 5 ಜನ ಇದ್ದರೆ 25 ಕೆಜಿ ಆಗ್ತದೆ. ಅದರ ಪ್ರಕಾರ ₹34 1 ಕೆಜಿ ಅಂತೆ ನಾವು ಹಣವನ್ನು ಅವರ ಅಕೌಂಟ್ಗೆ ಸೇರಿಸುವಂಥ ಏರ್ಪಾಟನ್ನು ಮಾಡಿಕೊಂಡಿದ್ದೀವಿ. ಅದು ಜುಲೈ 1 ಜಾರಿಗೆ ಬರ್ತದೆ. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಅದನ್ನು ಟ್ರಾನ್ಸ್ಪರೆನ್ಸಿಯಲ್ಲಿ ಟೆಂಡರ್ ಮಾಡೋ ಮುಖಾಂತರ ಎಲ್ಲ ಏಜೆನ್ಸಿ ಭಾಗವಹಿಸ್ತಾರೆ, ಅದನ್ನು ತೀರ್ಮಾನ ಮಾಡಿ ಅಕ್ಕಿ ಕೊಡೋದನ್ನು ಮಾತು ಕೊಟ್ಟಿದ್ದೀವಿ, ಅಕ್ಕಿನೇ ಕೊಡ್ತೀವಿ. ಸ್ವಲ್ಪ ವಿಳಂಬ ಆಗ್ತದೆ, ಆದರೆ ಜುಲೈನಿಂದ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. 1 ಕೆಜಿಗೆ 34 ಅವರ ಮನೆಯಲ್ಲಿ ಎಷ್ಟು ಕೆಜಿ ಕೊಡ್ತೀವಿ, ಎಷ್ಟು ಜನ ಇದ್ದಾರೆ, ಅದರ ಆಧಾರದ ಮೇಲೆ ನಾವು ಕೊಡ್ತೇವೆ. ಅಕ್ಕಿ ಕೊಡದೆ ಕೇಂದ್ರದಿಂದ ದ್ರೋಹವೆಂದು ಸಿದ್ದರಾಮಯ್ಯ ಗುಡುಗು. ದಾಸ್ತಾನಿದ್ರು ಅಕ್ಕಿ ಕೊಡದೆ ಕೇಂದ್ರ ಸರ್ಕಾರ ಬಡವರ ಕಾರ್ಯಕ್ರಮಕ್ಕೆ ಕಲ್ಲು ಹಾಕೋ ಕೆಲಸ ಮಾಡಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಸಂಪುಟ ಸಭೆಯ ಬಳಿಕ ಮಾತನಾಡಿದ ಅವರು, ಹಣ ಕೊಡ್ತೀವಿ ಅಂದ್ರೂ ಕೇಂದ್ರ ಅಕ್ಕಿ ಪೂರೈಸೋಕೆ ಸಿದ್ಧವಿಲ್ಲ, ಈ ಮೂಲಕ ಬಡವರ ಕಾರ್ಯಕ್ರಮಕ್ಕೆ ಕಲ್ಲು ಹಾಕೋ ಕೆಲಸ ಮಾಡಿದ್ದಾರೆ. ನಾವು ಜುಲೈ 1 10 ಕೆಜಿ ಆಹಾರ ಧಾನ್ಯ ನೀಡುವುದಾಗಿ ಭರವಸೆ ನೀಡಿದ್ವಿ, ಅದರಂತೆ ಹಣ ಕೊಡೋಕೆ ತೀರ್ಮಾನವನ್ನ ಮಾಡಿದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ.
ಇದರ ಜೊತೆಗೆ ನಾವು ಅಕ್ಕಿ ಕೊಡೋಕೆ ಟೆಂಡರ್ ಕರೀತಾ ಇದೀವಿ ಅಂತಾನೂ ತಿಳಿಸಿದ್ದಾರೆ. ಅಕ್ಕಿ ಇಟ್ಕೊಂಡು ಕೊಡದೇನೆ ನಮ್ಮ ಕಾರ್ಯಕ್ರಮವನ್ನು ಸ್ಕಟಲ್ ಮಾಡಲಿಕ್ಕೆ ಬಡವರ ಕಾರ್ಯಕ್ರಮಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹ. ಅದಕ್ಕೆ ಯು ವಿಲ್ ಗೋ ಫಾರ್ ದಿ ಓಪನ್ ಮಾರ್ಕೆಟ್ ಟೆಂಡರ್ಗೆ ಹೋಗ್ತಾ ಇದ್ದೀವಿ, ಟೆಂಡರ್ ಕರಿತಾ ಇದ್ದೀವಿ. ಓಪನ್ ಮಾರ್ಕೆಟ್ ಇಂದ ಟೆಂಡರ್ ನಾಳೆನೇ ಟೆಂಡರ್ ಕರೀಲಿಕ್ಕೆ ಇಳಿದಿಲ್ಲ. ನಾವು ಮಾತಿನಂತೆ ನಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಸಿಕ್ಕವರಿಗೆ, ಯಾಕಂದರೆ ಟೆಂಡರ್ ಕರೆದಿದ್ದೀವಲ್ಲ, ಅಕ್ಕಿ ಸಿಕ್ಕವರಿಗೆ ಅದು ಒಂದು ತಿಂಗಳಾಗ್ಬೋದು, ಎರಡು ತಿಂಗಳಾಗ್ಬೋದು, ಮೂರು ತಿಂಗಳಾಗ್ಬೋದು, ಅಕ್ಕಿ ಸಿಕ್ಕವರಿಗೆ ನಾವು ಅವರಿಗೆ 34 ರೂಪಾಯಿನಂತೆ ಒಂದು ಕೆ ಜಿ ಅಕ್ಕಿಗೆ ಡಿ ಬಿ ಟಿ ಮೂಲಕ ದುಡ್ಡು ಕೊಡ್ತೀವಿ, ಅವರ ಅಕೌಂಟ್ಗೆ ನೇರವಾಗಿ ಸಂದಾಯ ಮಾಡ್ತೀವಿ. ಒಟ್ಟಾರೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇದ್ದಂತಹ ಅಕ್ಕಿ ಕುರುಕ್ಷೇತ್ರ ಅಂತ್ಯವಾಗಿದೆ. ಮೊದಲೇ ಪ್ಲಾನ್ ಮಾಡಿ ಘೋಷಿಸದೆ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿ ಈಗ ಅಕ್ಕಿ ಸಿಗದೆ ಹಣ ಕೊಡೋಕೆ ಮುಂದಾಗಿದೆ. ಅಕ್ಕಿ ಸಿಗೋವರೆಗೂ ಮಾತ್ರ ಸರ್ಕಾರ ಹಣ ನೀಡಲಿದ್ದು ಅಕ್ಕಿ ಸಿಕ್ಕ ಬಳಿಕ 10 ಕೆಜಿ ಅಕ್ಕಿಯನ್ನ ಪೂರೈಸಲಿದೆ. ಹರೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ